ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಕ್ ವರ್ಲ್ಡ್ ವಿತ್ ಪ್ರಣಿಕಾ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಾರೆ ಟ್ಯಾಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡಿದ್ರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಪ್ಲಿಕೇಶನ್ಸ್ ಓಪನ್ ಆಗಿದಾವೋ ಏನೋ ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ತಪ್ಪ ನಾನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕ್ ಶೇರು ಸಬ್ಕ್ರೈಬ್ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಲ್ರೆಡಿ ಹಾಸ್ಟೆಲ್ ಅಪ್ಲಿಕೇಶನ್ಗೋಸ್ಕರ ನೀವು ಎಸ್ ಎಸ್ ಪ್ಯಾ ಕೂಡ ಕ್ರಿಯೇಟ್ ಮಾಡಿರ್ತಾರೆ ಅದನ್ನು ನೀವು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಲಾಗಿನ್ ಆಗಕ್ಕೆ ಹೋದಾಗ ಆ ಟ್ಯಾಬ್ನಲ್ಲಿ ಅಪ್ಲಿಕೇಶನ್ ಓಪನ್ ಏನಂತ ಚೆಕ್ ಮಾಡಲಿಕ್ಕೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಅಪ್ಲಿಕೇಶನ್ ಓಪನ್ ಆಗಿದೆ ಅಥವಾ ಇಲ್ಲ ಮತ್ತು ಅಪ್ಲಿಕೇಶನ್ ಸಬ್ಮಿಷನ್ ಆಗುತ್ತೋ ಅಥವಾ ಇಲ್ಲ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳಾಗಿರ್ಬೋದು ಸಮಾಜಕರಣೆ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಈಗ ಆಲ್ರೆಡಿ ಅರ್ಜಿ ಸಲಕೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನೀವು ಫಸ್ಟ್ ಇಯರಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ರಿ ಡಿಪ್ಲೊಮಾ ಇರ್ಬೋದು ಐ ಟಿ ಐ ಇರ್ಬೋದು ಪಿ ಯು ಸಿ ಇರ್ಬೋದು ಜಿ ಡಿ ಟಿ ಸಿ ಇರ್ಬೋದು ಹಾಗೆ ಡಿಗ್ರಿ ಇರ್ಬೋದು ಯಾವುದೇ ಒಂದು ಹಂಥ ಒಂದು ವಿದ್ಯಾರ್ಥಿಗಳು ಈಗ ಆಲ್ರೆಡಿ ನೀವು ಏನಂದರೆ ಹೊಸದಾಗಿ ಒಂದು ಅಪ್ಲಿಕೇಶನ್ ಐ ಡಿನ ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಇಲ್ಲಿ ಹೊಸ ಖಾತೆಯನ್ನು ಸುರಿಸಲೇ ಕ್ಲಿಕ್ ಮಾಡಿ ಅಂತ ಇಲ್ಲಿ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ ನಂತರ ನೀವು ಅಂಥ ಒಂದು ವಿದ್ಯಾರ್ಥಿಗಳು ಆಲ್ರೆಡಿ ಅಪ್ಲಿಕೇಶನ್ ಹಾಸ್ಟ್ಲಿಗೆ ಕೂಡ ಅರ್ಜಿ ಸಲ್ಲಿಸಿರ್ತೀರ ಎಸ್ ಎಸ್ ಪಿ ಎ ಮುಖಾಂತರ ಅದೇ ಸೇಮ್ ಐ ಡಿನ ನಾವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈಗ ನಾವು ಲಾಗಿನ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಂಡಾಗ ಖಂಡಿತ ಕೂಡ ಲಾಗಿನ್ ಆಗುತ್ತೆ ಫ್ರೆಂಡ್ಸ್ ಆ ಅಪ್ಲಿಕೇಶನ್ ಕೂಡ ನೀವು ಚೆಕ್ ಮಾಡ್ಬೋದು ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಅಪ್ಲಿಕೇಶನ್ ಕೂಡ ನಾನು ನಿಮಗೆ ಇದ್ದೀನಿ ಸೊ ಇಪ್ಪತ್ನಾಲ್ಕು ಈಗ ಅರ್ಜಿ ಕೂಡ ನೀವು ಲಾಗಿನ್ ಆಗಿ ಕೂಡ ಚೆಕ್ ಮಾಡ್ಕೋಬೋದಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಸೊ ಇಲ್ಲಿ ಹಾಕಿ ನಿಮ್ಮ ಪಾಸ್ವರ್ಡ್ ಕೂಡ ಲಾಗಿನ್ ಹಾಕಬೇಕಾಗತ್ತೆ ಪಾಸ್ವರ್ಡು ಮತ್ತು ಅದ್ರ ಕಾಣ್ತಾರೆ ಕ್ಯಾಪ್ಚಾಕೋಡ್ನ ಎಂಟ್ರಿ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಈಗ ಅರ್ಜಿನ ಕೂಡ ನಾವು ಇಲ್ಲಿ ತೋರಿಸ್ಕೊಡ್ತಾಯಿದ್ದೀವಿ ನಿಮಗೆ ಯಾವ ಥರ ಲಾಗಿನ್ ಆಗಬೇಕು ಏನಂತ ಸೊ ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದು ಸೊ ಆ ಅರ್ಜಿನ ಹಾಕಿ ಕೋಡ್ನ ಹಾಕಿ ನೀವು ಇಲ್ಲಿ ಲಾಗಿನ್ ಕೊಟ್ಟರೆ ಸಾಕು ಫ್ರೆಂಡ್ಸ್ ಸೊ ನಿಮಗೆ ಲಾಗಿನ್ ಕೂಡ ಆಗುತ್ತೆ ಬಟ್ ಅರ್ಜಿ ಇನ್ನೂ ಕೂಡ ಸಬ್ಮಿಟ್ ಆಗುತ್ತೆ ಅನ್ನೋದ್ರ ಲಾಗಿನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಬಂದು ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಅಪ್ಲಿಕೇಶನ್ ಇಮಿಡಿಯೇಟಾಗಿ ನಿಮಗೆ ಲಾಗಿನ್ ಕೂಡ ಆಗುತ್ತೆ ಆ ಲಾಗಿನ್ ಸ್ಟೇಟಸ್ನ ಕೂಡ ನೀವು ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ನೂರ ಒಂಬತ್ತು ಎಪ್ಪತ್ತೈದು ಎಂಬತ್ತೆರಡು ಸೊ ಈ ಪಟಿಕುಲರ್ ವಿದ್ಯಾರ್ಥಿಗೊತ್ತು ಒಂದು ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಾ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ ಇಲ್ಲಿ ಸೊ ಎಲ್ಲ ಡೀಟೇಲ್ಸ್ಗಳು ಕೂಡ ಚೆಕ್ ಮಾಡ್ತಾ ಹೋಗ್ಬೋದು ನೀವು ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಫೈವ್ ಎಲ್ಲ ಕೂಡ ಅಪ್ಲಿಕೇಶನ್ ಕೂಡ ಈಗ ನಿಮ್ಮ ಅರ್ಜಿ ಸಲಿಕೆ ಇನ್ನೂ ಕೂಡ ಆನ್ಲೈನಲ್ಲಿ ಎನೇಬಲ್ ಮಾಡಿಲ್ಲ ಬಟ್ ಆದರೆ ಲಾಗಿನ್ ಆಗುತ್ತೆ ಇಲ್ಲಿ ಡೀಟೇಲ್ಸ್ಗಳು ಕೂಡ ಅಪ್ಡೇಟ್ ಆಗ್ತಾ ಇದಾವೆ ಸೊ ಸ್ಟೆಪ್ ತ್ರೀ ಇಸ್ ರಿಲೇಟೆಡ್ ಫಾರ್ ಅಟೆಸ್ಟ್ ಈ ಅಟೆಸ್ಟೇಷನು ಅದು ಡಿಸೇಬಲ್ ಫಾರ್ ಜಿ ಟಿ ಟಿ ಸಿ ಐ ಟಿ ಐ ಡಿಪ್ಲೊಮಾ ಫಾರ್ಮಸಿ ಡಿ ಎಡ್ಡು ಮತ್ತು ಪ್ಯಾರಾಮೆಡಿಕಲು ಅಂಥ ಒಂದು ವಿದ್ಯಾರ್ಥಿಗಳು ಡಿಸೇಬಲ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ವಿದ್ಯಾರ್ಥಿಗಳು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಕೂಡ ಇಲ್ಲಿ ಡಿಟೇಲ್ಸ್ನೂ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಿಮ್ಮ ಎಲ್ಲ ಡೀಟೇಲ್ಸನ್ನು ಕೂಡ ಇಲ್ಲಿ ಫೆಕ್ಸ್ ಕೂಡ ಆಗುತ್ತೆ ಮತ್ತು ಅದ್ರ ಜೊತೆಗೆ ಬೇ ವಿದ್ಯಾರ್ಥಿ ಎಲ್ಲ ಡೀಟೇಲ್ಸ್ನ ಕೂಡ ಇಲ್ಲಿ ನೀವು ಎಂಟ್ರಿ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್ ಈ ಕ್ಯಾಶ್ ಇನ್ಕಮ್ ಇರ್ಬೋದು ಪರ್ಸನಲ್ ಡೀಟೇಲ್ಸ್ಗಳು ಇರ್ಬೋದು ಆಮೇಲೆ ನಿಮ್ದು ಏನೇನು ತಾಯಿ ಇಮೇಲ್ ಐ ಡಿ ಇರ್ಬೋದು ಯಾವ ಕ್ಷೇತ್ರ ಬರುತ್ತೆ ಅಡ್ರೆಸ್ ಏನು ಎಲ್ಲಾನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಯಾರು ವಿದ್ಯಾರ್ಥಿಗಳು ನಿಮಗೆ ಈಗ ಅಪ್ಲಿಕೇಶನ್ ಹಾಕ್ಬೇಕಂತಿದ್ರು ಅಂಥವ್ರಿಗೋಸ್ಕರ ನಿಮ್ಮ ಟ್ಯಾಬ್ ಕೂಡ ಓಪನ್ ಆಗಿದೆ ಎಲ್ಲ ಡೀಟೇಲ್ಸ್ ಕೂಡ ಫೆಚ್ ಇಯರ್ ಇರುವ ಸ್ಟೂಡೆಂಟ್ ಸ್ಟೇಟಸ್ ಇನ್ನೂ ಎನೇಬಲ್ ಆಗಿಲ್ಲ ಬಟ್ ಅದರಲ್ಲದೆ ಹೋಮು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆ್ಯಡ್ ಪೇರೆಂಟ್ ಡೀಟೇಲ್ಸು ಸೊ ಇವೆಲ್ಲವೂ ಕೂಡ ನಿಮಗೆ ಎನೇಬಲ್ ಮಾಡಿಕೊಟ್ಟಿದ್ದಾರೆ ಸೊ ನಿಮ್ಮ ಡೀಟೇಲ್ಸ್ಗಳು ಕೂಡ ಇಲ್ಲಿ ಫೆಕ್ಚ್ ಆಗ್ತಾಯಿದ್ದಾವೆ ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾರಿಯಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೋ ಏನೋ ಎಸ್ ಫ್ರೆಂಡ್ಸ್ ಲಾಗಿನ್ ಆಗುತ್ತೆ ಬಟ್ ಸಬ್ಮಿಟ್ ಆಗೋದಿಲ್ಲ ಇನ್ನೂ ಕೂಡ ಫೆಚ್ ಆಗ್ತಾ ಇಲ್ಲ ಡೀಟೇಲ್ಸ್ಗಳು ಬಟ್ ಆದರೆ ಏನಂದರೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೋಬೋದಾಗಿದೆ ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ ಬಟ್ ಸ್ಟೂಡೆಂಟ್ಸ್ಗಳು ಇನ್ನೂ ಕೂಡ ರಿಜಿಸ್ಟರ್ ನಂಬರ್ ಬಂದಿರೋದಿಲ್ಲ ಹಾಗಾಗಿ ನೀವು ಏನಂದರೆ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಬೋದು ಸೆಕೆಂಡ್ ಸ್ಟೆಪ್ಪಿಗೆ ಹೋದಾಗ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ನಿಮಗೆ ಅಕಾಡೆಮಿಕ್ ಡೀಟೇಲ್ಸ್ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ಗಳು ಫೆಚ್ ಆಗೋದಿಲ್ಲ ಅಲ್ಲಿ ನಿಮಗೆ ಯಾರ್ಯಾರು ಬರ್ತಾ ಹೋಗುತ್ತೆ ಹಾಗಾಗಿ ವಿದ್ಯಾರ್ಥಿ ಕಾಲೇಜುಗಳು ಬರಬೇಕಾದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಬರಬೇಕು ಅಡ್ಮಿಷನ್ ಅಪ್ರೂವಲ್ ಆಗಬೇಕು ಹಾಗೆ ಅಲ್ಲಿವರು ಕೂಡ ವೇಟ್ ಮಾಡಬೇಕಾಗುತ್ತೆ ನೀವು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ಆ್ಯಂಡ್ ಲಾಗಿನ್ ಆಗುತ್ತಿಲ್ಲ ಒಂದು ಸರ್ ಲಾಗಿನ್ ಕೂಡ ಆಗಿ ಚೆಕ್ ಮಾಡ್ಕೋಬೋದಾಗಿದೆ ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗೋಸ್ಕರ ನಾನು ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಎಲ್ಲ ಅಪ್ಡೇಟ್ಗಳು ಪ್ರತಿದಿನ ಕೂಡ ನಿಮಗೆ ತಿಳಿಸಿಕೊಡ್ತಾ ಇರ್ತೀನಿ ಹಾಗೆ ಎಸ್ ಎಸ್ ಪಿ ರಿಲೇಟೆಡ್ ಅಪ್ಡೇಟ್ಗಳು ಇರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾರಿಂದ ಕೂಡ ಓಪನ್ ಆಗ್ತಾಯಿದೆ ಹಾಗಾಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ಕೂಡ ನೀವು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ವಿದ್ಯಾರ್ಥಿ ಆಧಾರ್ ಸಂಖ್ಯೆ ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರು ಜಾತಿ ಆದಾಯ ಪ್ರಮಾಣ ಪತ್ರ ನೀವು ಹ್ಯಾಂಡಿಕ್ಯಾಪ್ಟಾಗಿದ್ದರೆ ಯು ಐ ಡಿ ಇನ್ವರ್ ಇನ್ವರ್ಸಲ್ ಏನಪ್ಪ ಅಂದರೆ ಡಿಸ್ಯಾಬಿಲಿಟಿ ಅಂತ ಕರಿತೀವಿ ನಾವು ಡಿಸ್ಯಾಬಿಲಿಟಿ ಐಡೆಂಟಿಫಿಕೇಷನ್ ನಂಬರ್ ಅಂತ ಸೊ ಹಾಗಾಗಿ ವಿದ್ಯಾರ್ಥಿ ಜಿಲ್ಲೆ ತಾಲೂಕು ವಿಧಾನಸಭಾ ಕ್ಷೇತ್ರ ಹೆಸರು ದಾಖಲೆ ಇದು ನೋಂದಣ ಸಂಖ್ಯೆ ಬೇಕಾಗುತ್ತೆ ಸಂಬಂಧಪಟ್ಟ ದಾಖಲೆ ದೃಢೀಕರಣ ಸಂಖ್ಯೆ ಆಗುತ್ತೆ ಹಾಸ್ಟೆಲ್ ಅಪ್ಲಿಕೇಶನ್ ಆಗಿದ್ರೆ ಹಾಸ್ಟೆಲ್ ಡೀಟೇಲ್ಸ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್ ಇವೆಲ್ಲ ಡಾಕ್ಯುಮೆಂಟ್ಸನ್ನ ರೆಡಿ ಇಟ್ಕೊಳ್ಳಿ ಹಾಗೆ ನಿಮ್ಮ ಲಾಗಿನ್ ಆಗಿ ನಿಮ್ದು ಏನೇನು ಡೀಟೇಲ್ಸ್ಗಳು ಬರ್ತಾ ಇದೆ ಒಂದು ಸರ್ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಹಾಗೆ ಡೈಲಿ ಅಪ್ಡೇಟ್ ಕೊಡಿಸೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅಪ್ಡೇಟ್ನ ನಿಮಗೆ ತಿಳಿಸಿಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ಆ್ಯಂಡ್ ಫೈನಲಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಮನಸ್ಸಿಗೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ